आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. कर्नाटकचे मुख्यमंत्री सिद्धरामय्या यांनी फसवलं, गंभीर आरोप. खासदार प्रकाश हुक्केरी सभागृहातून बाहेर पडले. चिकोडी जिल्हा घोषणा नाही. चिकोडी जिल्हा करावा या मागणीसाठी सुरू झालेली बेंगलोर मधली बैठक फिसकटली. कर्नाटकचे मुख्यमंत्री सिद्धरामय्या यांनी आज बेंगलोर येथे चिकोडी जिल्हा निर्मितीच्या प्रश्नावर बैठक आयोजित केली होती. या बैठकीत त्यांनी जिल्हा निर्मितीसाठी समिती नेमण्याचा निर्णय घोषित केला. वास्तविक 46 दिवस चिकोडीत आंदोलन सुरू आहे आणि जिल्हा मागणी केली आहे. आंदोलकांची अपेक्षा होती आज चिकोडी जिल्ह्याची घोषणा होईल, पण मुख्यमंत्र्यांनी समितीची घोषणा करून पूर्ण घोषणा केली. या बैठकीतून खासदार प्रकाश हुक्केरी तडकाफडकी बाहेर पडले. यामुळे आंदोलकांचे नेते बी आर संगापगोळ यांनी उद्या मंगळवारी चिकोडीत आंदोलनाची दिशा ठरवली जाईल असा निर्धार केला. महानकर न्यूज साठी चिकोडीहून पद्मराज चौगले. ಇದನ್ನು ನೋಡಿದ್ರೆ ಸಾರ್ವಜನಿಕರಿಗೆ ಎಂತ ಬಯಸ್ತಕ್ಕಂಥ ಸರ್ಕಾರ ಅಲ್ಲ, ರೈತ ಬಯಸ್ತಕ್ಕಂಥ. ಕೆಲವೇ ಜನರಿಗೆ ಕಪ್ಪು ಬುತ್ತಿಗೆ ಈಡಾಗಿ ಜನರಿಗೆ ಮೋಸ ಮಾಡುವಂಥ ಸರ್ಕಾರ ಧಿಕ್ಕಾರ ಆಗ್ತದೆ, ಬೇಜಾರಾಗೈತಿ. ಏನು ಮಿಟಿಂಗ್ದಾಗ ಏನೇನು ಸಭೆಯಲ್ಲಿ ಏನೇನು ನಿರ್ಧಾರ ಐತೆ ಗೊತ್ತೆ? ಸಮಿತಿ ನೇಮಿಸಿ ನಿರ್ಣಯ ತಗೋದು, ಸಮಿತಿ ರಿಪೋರ್ಟ್ ಕೊಟ್ಟಮೇಲೆ ಸಮಿತಿ ನಿರ್ಣಯ ರಿಪೋರ್ಟ್ ಯಾವಾಗ ಬರೋದು ಅಂತ ರಿಪೋರ್ಟ್ ಕಂಡಕ್ಟ್ ಮಾಡಬೇಕು. ಮೂಲ ಇದು ಆಗಬಾರ್ದು ಅಂತ ವಿಚಾರ. ಅಲ್ಲೇ ಇನ್ನು ಮುಂದೆ ನಿಮ್ಮ ಹೋರಾಟದ ರೂಪುರೇಷೆ? ನಾಳೆಗೆ ಒಂದೂವರೆ ಗಂಟೆಗೆ ಇದೇ ವೇದಿಕೆ ಮೇಲೆ ನಮಗೆ 44 ದಿವಸದಿಂದ 43 ದಿವಸದಿಂದ ಪ್ರತ್ಯಕ್ಷ ಅಪ್ರತ್ಯಕ್ಷ ಸಹಕಾರ ಮಾಡಿದಂಥ 44 ಜನರೆಲ್ಲ ಆ ಜನರಿಗೆ ನಾಳೆ ಆಹ್ವಾನ ಕೊಡಿ ಮಾಧ್ಯಮ ಮುಖಾಂತರ. ನಾಳೆ ಎಲ್ಲರೂ ಬರ್ರಿ, ನಿಮ್ಮ ಸಲಹೆ ಸೂಚನೆಯನ್ನು ನೀಡಿರಿ. ಮುಂದೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ನೀವೇನು ಹೇಳ್ತೀರಿ ಅದನ್ನು ನಾವು ಮಾಡ್ತೇವೆ. ಯಾಕಂದರೆ ನಮಗೆಲ್ಲ ಕುಂಡಾಕ ಸಹಕಾರ ಮಾಡಿದವರು, ಅವರು ನಮಗೆ ಸಪೋರ್ಟ್ ಮಾಡಿದವರು, ಅವರು ಅವ್ರು ಬಿಟ್ಕೊಟ್ಟು ನಾವು ನಿರ್ಣಯ ತಗೊಳ್ತಪ್ಪ. ಅದಕ್ಕೆ ನಾಳೆ ಆಹ್ವಾನ ಕೊಟ್ಟಿದ್ದೀವಿ ಎಲ್ಲರಿಗೂ ಮಾಧ್ಯಮ ಮುಖಾಂತರ. ಅದಕ್ಕೆ 4 ತಾಲೂಕು 6 ತಾಲೂಕು ಮಂದಿ ಹೇಳಿದ್ರು. ನಾಳೆ ಅವ್ರು ಬಂದಮೇಲೆ 2 ಗಂಟೆಗೆ 1.5 ಗಂಟೆಗೆ ಅವ್ರ ಸಲಹೆ ಸಿಗ್ತೀನಿ ತಗೋತೇವೆ.